ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತೀವಿ. ನಮ್ಮ ಚಿನ್ನಪ್ಪಿಗೆ ಬಿಸ್ಕೆಟ್ ಬೇಕಂತೆ, ಬನ್ನಿ ಕೊಡೋಣ ಬಿಸ್ಕೆಟ್. ಬಿಸ್ಕೆಟ್ ಅಂದ್ರೆ ಅವನಿಗಿಂತ ನನಗೆ ಜಾಸ್ತಿ ಇಷ್ಟ. ಅದು ಇವ್ರ ಅಮ್ಮ ಕೊಟ್ರೆ ಹಿಂಗೆ ಇಸ್ಕೋತಾನೆ. ಏನಾಯ್ತು ನೀವು ಮಲಗಿದ್ರಲ್ಲ? ಮುದ್ದಿಲಪ್ಪ ಏನಾಯ್ತು ಮಲಗಿದ್ರೆ? ಎಬ್ರು ಸನ ಇದೇಳ್ರಿ. ಟೈಮ್ ಬಂದು 1 ಗಂಟೆ. ಇವಾಗ ರಾತ್ರಿ 12 ಗಂಟೆ ಮಲಗಿದ್ರಿಂದ ಇವಾಗ ಎದ್ದಿದ್ವಿ. ನಮ್ ಚಿನ್ನಪ್ಪಿಗ್ ಬಿಸ್ಕೆಟ್ ನೋಡಿ ಮಲ್ಕೊಂಡ್ ನಾಮ ಮಾಡ್ತಿದ್ದ ಡ್ರಾಮಾ ಮಾಡ್ತಿಲ್ಲ. ರಾತ್ರಿ 8 ವರೆಗೆ ಎಲ್ಲಂತೆ ಮತ್ತೆ ಬಂದ್ ಮಲ್ಕೊಂಡ್ಲಂತೆ. ಹಾಸ್ಪಿಟ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ಬಂದೆ ಇವಾಗ. ಏನಾಗಿಲ್ಲ, ಚೆನ್ನಾಗಿದ್ರು. ಹೋಗಮ್ಮ ಅಂತ ಬೈಕ್ ಕಳ್ಸಿರು ತಾನೆ. ಬೈಸ್ಕೊಂಡು ಬರೋಣ. ನಾನು ಏ ಮೊದು ದಿನ ಏನ ಕುಡಿದ್ಯಲ್ಲ, ಒಂದೋ ಎರಡೋ ತಿಂತಾರೆ ನೀವು. ಏ ಇರ್ಬೇನಾ, ಇರ್ಬೇ ಹೆಂಗ ಹೋಗ್ತವ ಅದಕ್ಕೆ? ಹೋಯ್ತು ಕೆಳ ಬಿದ್ದೋಗ್ತು. ಯಪ್ಪ ಇರುವೆ ಅವ ಇದ್ರಲ್ಲಿ ಬೇಡ ನಂಗೆ. ಮೋಸ್ಟ್ಲಿ ಇರುವೆನೆ ತಿಂದ್ಬಿಟ್ಟೆ ಅನ್ಸುತ್ತ. ಈ ತರ ಸಕ್ಕರೆ ಡಬ್ಬ, ಸ್ವೀಟ್ ಡಬ್ಬ, ಇದಕ್ಕೇನಾರ ಇರುವೆ ಮುತ್ಕೊಂಡಿದ್ರೆ ಹೆಂಗ್ ಗೊತ್ತಾ ಹೋಗ್ಸೋದು? ನಮ್ ನವಿ ಒಂದ್ ಐಡಿಯಾ ಕೊಡ್ತಾರೆ ನೋಡಿ. ಏನ್ರಿ, ಲವಂಗ ಹಾಕೋರು ಹೋಗುತ್ತೆ. ಲವಂಗ ಹಾಕುದ್ರೆ ಹೋಗ್ತಾವಂತೆ ಸಕ್ಕರೆ ಡಬ್ಬದಲ್ಲಿ. ಅಕ್ಕಿಗೆ ಮೆಣಸಿನ್ಕಾಯಿ ಹಾಕ್ತಾರೆ, ನಮ್ ಕಡೆ ಉಪ್ಪು ಹಾಕ್ತಿವಿ ಅಲ್ವಾ, ಉಪ್ಪು ಹಾಕುದ್ರೆ ಹುಳ ಆಗಲ್ಲ. ಸೊ ಹುಳ ಆಗಲ್ಲ ಅಂದ್ಬಿಟ್ಟು ನೋಡಿದಿರಾ ಹೊಂಟೋಗ್ತವೆ ಎಲ್ಲಾದ್ರಲ್ಲೂ. ಸೊ ಬನ್ನಿ ಇವತ್ತಿನ ಲಾಗಿ ಹೋಗಿ ಶುರು ಮಾಡೋಣ. 5 ನಿಮಿಷ ಬೇಯಿಸಿ ಇಟ್ಕೊಂಡಿದೀವಿ. 5 ನಿಮಿಷ ಬೇಯಿಸಿ ಇಟ್ಟಿದ್ದಾರೆ ನಮ್ಮನವರು ಜೋಳನ ಬುಡಿಸಿ. ಎಷ್ಟ್ ಚೆನ್ನಾಗಿ ಕಾಣ್ತಿದೆ ನೋಡಿ ಜೋಳ, ದೂರದಿಂದ ಚೆನ್ನಾಗಿ ಕಾಣ್ತಿದ್ಯ ಅಲ್ಲ. ಆಮೇಲೆ ಅದ್ರ ಜೊತೆಗೆ ಕ್ಯಾರೆಟ್ ತುರ್ದು ಇಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಸೌತೆಕಾಯಿ, ಕ್ಯಾಪ್ಸಿಕಮ್ಮು, ಇಷ್ಟನ್ನು ಹಾಕಿ ಆ ಜೋಳನ ಇದಕ್ಕೆ ಹಾಕಿ ಇದಕ್ಕೊಂದ್ ಸ್ವಲ್ಪ ಮಸಾಲ ಹಾಕ್ಬಿಟ್ರೆ ರೆಡಿ. ಏನು ಮಸಾಲ ಇದು? ಸಲಾಡ್. ಸಲಾಡ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸಲಾಡ್ ಹಾಕೋದಂತ. ಮತ್ತೆ ಇದೇನಿದು? ಕ್ಯಾರೆಟ್ ನವಿ ದಿನಕ್ಕೆ. ಹೌದಾ, ನನ್ಗೆ ಕ್ಯಾರೆಟ್ ಮತ್ತೆ ಸೌತೆಕಾಯಿನು ನನಗೆ ನೋಡಿ. ನನಗೋಸ್ಕರ ನಮ್ಮನೆಯವರು ಏ ಅಷ್ಟು ಖಾರ ಹಾಕ್ಬಿಟ್ಟಲ್ಲ ಮದು. ಈವ್ನಿಂಗ್ ಸ್ನ್ಯಾಕ್ಸ್ ಇದು, ಉಪ್ಪನ್ನು ಹಾಕೋಣ ಬನ್ನಿ. ಸಖತ್ತಾಗಿರುತ್ತೆ ರೀ ಈ ತರ ಮಾಡ್ಕೊಂಡ್ ತಿಂದ್ರೆ. ನಮ್ ಪಪ್ಪ ಏಜಿ ಮಾಡ್ಕೊಂಡಿ ತಿನ್ನ ಕೊಡೋದು ನಮಗೆ ಅವಾಗ. ಅಂದ್ರೆ ನಮ್ಮ ಪಪ್ಪ ನೀನ್ ಫಸ್ಟ್ ಹೆಚ್ಚಿದಲ್ಲ ರೌಂಡ್ ಆಗಿ, ಆ ರೀತಿ ರೌಂಡ್ ಆಗಿ ಹೆಚ್ಕೊಡೋರು. ನೀನು ಈ ರೀತಿ ಡಿಸೈನ್ ಆಗಿ ಒಂಥರ ಹೆಚ್ಚಿದ್ಯಾ, ಆಮೇಲೆ ಡಿಸೈನ್ ಕಟ್ ಮಾಡಿ. ಇದಕ್ಕೆ ಮೆಣಸಿನ ಪುಡಿ ಹಾಕ್ತಾರೆ, ಬೇಡ ಈಟೋದು ಜಾಸ್ತಿ. ಮೆಣಸಿನ ಪುಡಿ ಖಾರದ ಪುಡಿನ ಇದೆಯಲ್ಲ ತಿನ್ನೋಣ ಇವಾಗ. ನಾನು ಹೇಗಿದೆ ತಿಂತ, ನಂಗೆ ತಿನ್ನಕ್ಕೆ ಇದ್ರ ರೀತಿ ಇಷ್ಟ ತುಂಬಾ. ಅದರಿಂದ ಈ ರೀತಿನೇ ತಿಂತೀನಿ ನಾನು ಜೋಳ. ಇದನ್ನು ತಿನ್ನಲ್ಲ ಈ ಜೋಳ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಟ್ಟಿದ್ದಾರೆ ನನಗೆ. ಇವರು ಜೋಳ ತಿಂತಾರಲ್ಲ ಅದಕ್ಕೋಸ್ಕರ ಅವ್ರು ಡಿಫ್ರೆಂಟ್ ಏನೇನು ಮಾಡ್ಕೊತಿದ್ದಾರೆ. ಇದಕ್ಕೆ ನಿಂಬೆಣ್ಣು ಕೂಡ ಹಾಕೋತಿದ್ದೀರಾ? ಚೆನ್ನಾಗಿರುತ್ತೆ ಅಂತ. ನನಗಿದು ಇವ್ರಿಗೆ ಇದು, ಅದಕ್ಕೆ ಜೋಳ. ಜೋಳ ನಂಗೆ ಇಷ್ಟ ಇಲ್ಲ ಅದರಿಂದ ಜೋಳ ತಿನ್ನಲ್ಲ. ಇವ್ರು ಮನೇಲೆ ತಿಂದಾರಂತೆ.
ನಮಗೆ ಸ್ಕೂಲ್ ಬಿಟ್ಟಾಗ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಊಟ ಆದ್ಮೇಲೆ ಈ ತರದ ಒಂದಿದ್ದು ಒಂದ್ ಮಾವಿನಕಾಯಿ ಮಾವಿನಕಾಯಿ ನಾನು ಹೊರಗಡೆ ತಿಂದಿದ್ದೀನಿ ಸ್ಕೂಲ್ ಹತ್ರ ಮಾವಿನಕಾಯಿ ಸೌತೆ ತಿಂದಿದ್ದೀನಿ ಕ್ಯಾರೆಟ್ ಎಲ್ಲ ಸೌತೆ ಸ್ಕೂಲ್ ಹತ್ರ ಯಾರು ಕೊಡ್ತಾರೆ ನಾವ್ ಹೆಲ್ತಿ ಒಳ್ಳೆದಂತ ತಿಂತಾರೆ ಅಷ್ಟೇ ಚೆನ್ನಾಗಿದೆ ನಂಗೆ ತಿನ್ನಕ್ ಇಷ್ಟ ಕ್ಯಾರೆಟ್ ಬೇಯಿಸ್ಕೊಂಡು ತಿನ್ನಕ್ ಇಷ್ಟ ಅಲ್ಲ ತಗ್ದಿ ಎಸಿದ್ದೀನಿ ಕ್ಯಾರೆಟ್ ಹಂಗೆ ತಿಂದ್ರೆ ಸ್ವೀಟ್ ಆಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಕಣ್ಣಿಗೂ ಒಳ್ಳೇದು ಬಾಡಿಗೆ ಹೆಲ್ತ್ಗೂ ಒಳ್ಳೇದು ನಮ್ ದಿವಾಳಿ ತಿನ್ನಲ್ಲ ಇದನ್ನ ನಮ್ ಬಿಕ್ಕಿ ಮರಿ ಬರ್ತಾ ಇದೆ ಕೆಳಗಡೆ ನಡ್ಕೊಂಡು ನಡ್ಕೊಂಡು ತೋರಿಸ್ಬೇಕು ನಮ್ಗೆಲ್ಲ ಬಾ ಚಿನ್ನಿ ಬಾತಿದ್ದಾರೆ ಅದ ಅವನು ಭಾಷೆಗಳೆಲ್ಲ ಕಲ್ತಿದ್ದಾರೆ ಇವ್ರ ಅಜ್ಜಿಗೆ ದೊಡ್ಡ ಅಜ್ಜಿಗೆ ಅವನ್ಗೆ ಮಾತಾಡೋದು ಹೇಳ್ಕೊಡ್ಬೇಕು ನಾವು ಅಪ್ಪ ಅನ್ನು ಅಮ್ಮ ಅನ್ನು ಅಜ್ಜಿ ಅನ್ನು ಒಡೆಯದ ಹೇಳ್ಕೊಡ್ತೀಯ ಹಾಯ್ ಮೇಡಮ್ ಅಲ್ಲಿ ಹಾಯ್ ಮೇಡಮ್ ಅವ್ನಿಗೆ ಇಷ್ಟ ಬೇಗ ಬರಲ್ಲ ಅಲ್ಲ ಮುಂದೆ ಸ್ವಲ್ಪ ದಿನ ಹೋಗ್ಬೇಕು ಸ್ವಲ್ಪ ದಿನ ಹೋಗ್ಬೇಕು ಅಂದ್ರೆ ಗೊತ್ತಾಗುತ್ತೆ ಅವನಿಗೆ ತಾತ ಅನ್ನು ಅಜ್ಜಿ ಅನ್ನು ಅಜ್ಜಿ ಯಾರು ತಾತ ಯಾರು ಅಪ್ಪ ಯಾರು ಅಮ್ಮ ಯಾರು ಅಕ್ಕ ಯಾರು ಅಣ್ಣ ಯಾರು ತಂಗಿ ಯಾರು ತಮ್ಮ ಯಾರು ಅದಕ್ಕೆ ಹೇಳ್ಕೊಡಿ ಕಲಿತಾನೆ ಅದು ಇನ್ನು ಹೇಳಕ್ ಬರಲ್ಲ ನಾವ್ ಏನೇ ಟ್ರೈ ಮಾಡ್ರು ಅವ್ನ್ ಹೇಳಕ್ ಬರಲ್ಲ ಯಾವ ಕಲಿಬೇಕು ಬಿಡ್ಬೇಡ ಅದು ಇಲ್ಲಿ ತಗೊಂಡು ಉಪ್ಪಿದ್ರೆ ತಿಂತಾನೆ ಖಾರ ಇದೆ ಧ್ವನಿ ತಿನ್ಸ ನೋಡಿ ತುಂಬಾ ಜನ ಹೇಳಿದ್ರಿ ಸಲಾಡ್ ಮಾಡ್ಕೊಂತೀನಿ ಚೆನ್ನಾಗಿರುತ್ತೆ ಅಂತ ಯಾರೋ ಒಬ್ರು ಮಾತ್ರ ಪಲಾವ್ ಹಾಕಿ ಚೆನ್ನಾಗಿರುತ್ತೆ ಅಂದ್ರು ಒಂದೇ ಒಂದಿದೆ ಸಲಾಡ್ ಅನ್ಬಿಟ್ಟು ನೀವ್ ಹೇಳ್ದಂಗೆ ಸಲಾಡ್ ಮಾಡ್ಕೊಂಡ್ ತಿಂತಾ ಇದೀನಿ ನನ್ನ ಇಷ್ಟ ಇಲ್ಲ ಅದು ಅವ್ರಿಗೆಲ್ಲ ಕೊಡು ಮಾಡಿ ಹತ್ರ ಬಂದ್ಬಿಟ್ರೆ ಬೆಳ್ದ ಕಾಣಿಸ್ಬಿಡ್ತಾನ ನೋಡಿ ಎಷ್ಟು ಕಪ್ಪು ಕಾಣ್ತೀವಿ ಅಲ್ಲಿ ತೋರ್ಸ ಈ ಮೇಡಮ್ ಬನ್ನಿ ತಿನ್ನಾನೆ ಇವಾಗ ಅಲ್ಲಿ ಜೋಳ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದೆ ಈಗ ನಾನು ಸೇರ್ಕೊಂಡು ಮಾಡಿರೋದು ನಾನು ಒಬ್ಬನೇ ಸೇರ್ಕೊಂಡು ಮಾಡಿರೋದು ಒಂಥರ ಚುರುಮುರಿ ತರ ಐತೆ ಟೇಸ್ಟ್ ಬೊಂಬಾಟ್ ಆಗಿದೆ ಚಾಟ್ ಮಸಾಲ ಹಾಕಿದ್ವಲ್ಲ ಬೊಂಬಾಟ್ ಭೋಜನ ಇದೇ ಟೇಸ್ಟ್ ಏ ಜಾಸ್ತಿ ಹಾಕ್ಬಿಡ ಖಾರ ಆಗೋಗುತ್ತೆ ಚೂರು ಉಪ್ಪು ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾನೆ ದಿವಾ ಏನ್ ಮಾಡ್ತಾ ಇದೀಯಾ ನಿಂತ್ಕೊಂಡು ಒಬ್ನೇ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಗಿಡಗಳಿಗೆ ನೀರ್ ಹಾಕ್ತಾ ಇದೀವಿ ಇದು ಬಂದು ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಚೆನ್ನಾಗಿ ಚಿಗರಿದೆ ಇಲ್ಲಿ ಇಲ್ಲಿ ಬಂದು ಮೇಲುಗಡೆಯಿಂದ ಹಾಕ್ತೀವಿ ಏನಕ್ಕಪ್ಪ ಅಂದ್ರೆ ಇದರಲ್ಲಿ ಬೇರ್ಗಳು ಇರ್ತವೆ ಪ್ರತಿ
ಬಳ್ಳಿಯಲ್ಲೂ ಸಹ ಬೇರೆ ಇದೆ, ಒಂದೊಂದು ಎಲೆ ಆದ್ಮೇಲೆ ಆ ಬೇರಿಗೆಲ್ಲ ನೀರು ಹೋಗ್ಬೇಕು ಅಂತ ಮೇಲ್ಗಡೆಯಿಂದ ಒಂದು ಇದ್ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂಥರ ಕಂಬಿ ತರ ಕಾಣಿಸ್ತಾ ಇದೆಯಾ, ಅದೆಲ್ಲ ನೆನ್ಕೊಂಡ್ರೆ ಎಲ್ಲ ಕಡೆಗೂ ನೀರಾಗುತ್ತೆ ಪ್ರತಿಯೊಂದು ಬೇರ್ಗೂನು. ಇದೆಲ್ಲ ಚಿಗರಿರ ತೋರಿಸ್ಬಂದು ಯಾವ್ದೇ ಚಿಗರಿ ಇದೆ ಅಂತ ನಾವು ತಂದ್ರೆ, ಇದು ಚಿಗರಿರೋದು, ಇದು ಚಿಗರು, ಇದು ಚಿಗರು, ಇದು ಚಿಗರು, ಇದೆಲ್ಲ ಚಿಗರಿರ್ಲಿಲ್ಲ, ಇವಾಗ ಚಿಗರಿದೆ ಇದು, ಅದೆಲ್ಲ ಚಿಗರು. ಅದಕ್ಕೆ ಇಲ್ಲೆಲ್ಲ ನೀರ್ ಹಾಕ್ತಾ ಇಲ್ಲೆಲ್ಲ ಸೋರುತ್ತೆ ಅನ್ಬಿಟ್ಟು ನಾವು ಬಟ್ಟೆಗೆ ನೀರ್ ಹಾಕಲ್ಲ. ನಾವು ಏನಕಪ್ಪ ಅಂದ್ರೆ ಇಲ್ಲಿಂದ ಹಾಕೋದ್ರೆ ಅಲ್ಲಿ ಗಂಟ ಹೋಗುತ್ತೆ. ಇದನ್ನು ಅಷ್ಟೇ, ಇಲ್ಲಿ ಬಂದಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಚಿಗರಿದೆ ಇದು ಚೆನ್ನಾಗಿ. ಅಲ್ಲಿದ್ದಾಗ ಯೆಲ್ಲೋ ಕಲರ್ ಇತ್ತು, ಇಲ್ಲಿ ಬಂದಾಗ ಗ್ರೀನ್ ಕಲರ್ ಆಗಿದೆ ನೋಡಿ. ಆಮೇಲೆ ಇದೇನಂದ್ರೆ ಮುಟ್ಟು ತರಬೇಡ್ದು, ಆಮೇಲೆ ಇದು ಪಕ್ಕದಲ್ಲೇ ಇದ್ ಬೆಳ್ಕೊಳ್ಳುತ್ತೆ. ಈ ತರ ಮರಿಗಳು ಸಣ್ಣ ಸಣ್ಣದಾಗೆ ಮತ್ತೆ ಮತ್ತೆ ಉಟ್ಕೋತಾ ಇರುತ್ತೆ. ಇದನ್ನ ತುಂಬಾ ಜಾಗ ಇರೋ ಕಡೆ, ಮಣ್ಣಿರೋ ಕಡೆ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ತುಂಬಾನೇ ಬಂದ್ಬಿಡುತ್ತೆ ಈ ರೀತಿ. ಹೌದು, ನೆರಳಲ್ಲೇ ಬೆಳಿಬೇಕು, ಇದು ಚೆನ್ನಾಗಿ ಬರ್ತಾ ಇದೆ. ಗ್ರೀನ್ ಕಲರ್ ಆಗಿದೆ, ನಂಗೆ ಖುಷಿ ಆಗ್ತೈತ. ಎಲ್ಲೋ ಕಲರ್ ಇತ್ತು, ಫುಲ್ ಎಲ್ಲೋ ಕಲರ್ ಇತ್ತು, ವೈಟ್ ತರನು ಇತ್ತು, ಇವಾಗ ಪರವಾಗಿಲ್ಲ ಸ್ವಲ್ಪ. ಇದಕ್ಕೂ ಜಾಸ್ತಿ ನೀರ್ ಹಾಕಲ್ಲ, ಒಂದ್ ಸ್ವಲ್ಪ ಸ್ವಲ್ಪ ನೀರೇ ಹಾಕಿಲ್ಲ, ಒಂದ್ ವಾರ ಆಯ್ತು. ಒಂದ್ ವಾರ ವಾರ ಹಾಕ್ತಾ ಇರ್ತೀವಿ, ಒಂದ್ ಲೋಟ ಹಾಕ್ತಿವಿ ಅಷ್ಟೇ, ಇದಕ್ಕೆ ಜಾಸ್ತಿ ಹಾಕಲ್ಲ. ಇದ್ರಲ್ಲಿ ನೋಡಿ, ಅಲ್ಲ ಇಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ ನೋಡಿ, ಬಂದೇ ಇಲ್ಲ, ಅವತ್ತಿಂದ ಹಾಕಿದ್ವಿ. ಚೆನ್ನಾಗಿ ಕುಡಿಯುತ್ತೆ ಇದು ನೀರ, ಹೇಳ್ಬೇಕು ಅಂದ್ರೆ ಈ ತರ ಮಣ್ಣೆ ಹೇಳ್ಬೇಕು ಅಂದ್ರೆ ಕುಡಿಬೇಕು ನೀರ, ಹಸಿಯಾಗಿರ್ಬೇಕು ಯಾವಾಗ್ಲೂ, ಒಣಗೋಗ್ ಬಿಡಬಾರ್ದು. ವಾರಕ್ಕೊಂದ್ಸಲ ಬಿಸಿಲಿಗೆ ಇಡಿ ಅಂದಿದ್ದಾರೆ, ನೋಡೋಣ, ಆದ್ರೆ ಟ್ರೈ ಮಾಡೋಣ. ಸಂಡೆ ಸಂಡೆ ಇಡಬಹುದು, ಇಡೋಣ. ಹಿಂಗೇನೆ ಬೆಳ್ಕೋತಿದ್ಯಲ್ಲ, ಅದರಿಂದ ಇಡಕ್ ಹೋಗಿಲ್ಲ. ಚೆನ್ನಾಗಿ ನೀರ್ ಕುಡಿತಾ ಇದೆ, ಇದೊಳ್ಳೆ ಸಖತ್ ಆಗಿದೆ. ನನಗಂತೂ ಇದು ಮನಿ ಪ್ಲಾಂಟ್ ಅಂತೂ ತುಂಬಾನೇ ಇಷ್ಟ ಆಗಿದೆ. ಈ ತರ ಎಲ್ಲ ಕಲರ್ ಎಲೆ ಬಂದ್ರೆ ಗೆಡ್ಡೆಯಲ್ಲಿ ಕಿತ್ತು ಬಿಸಾಕ್ಬೇಕು, ಬಿಟ್ಕೋಬಾರ್ದು ಅದನ್ನ. ಹೌದಾ, ಈ ರೀತಿ ಅಲ್ಲೇ ಆಗಿತ್ತು ಒಂದ್ ಎರಡು ಮೂರು ಒಣಗಕ್ಕೆ, ಅಂದ್ರೆ ವಯಸ್ಸಾಗಿರುತ್ತಲ್ಲ ಎಲೆಗಳು, ಅವನ್ನ ಕಿತ್ತಾಕಬೇಕು. ಎಷ್ಟು ಬಂದಿದೆ ಅಂತ, ನಾಲ್ಕು ಬಂದಿದೆ. ಸೊ ಇದಕ್ಕೆ ಇನ್ನೊಂದ್ ಬೇರೆದೊಂದು ತಗೊಂಡ್ಬಂದು ಬೇರೆ ಇನ್ನೊಂದು ಪಾರ್ಟ್ ಅನ್ಬಿಟ್ಟು ಪಾರ್ಟ್ ಮಾಡ್ತೀನಿ. ಇನ್ನೊಂದ್ ಇದಕ್ಕೆ, ಇದಕ್ಕೆ ಇನ್ನೊಂದ್ ಪಾರ್ಟ್ ಮಾಡ್ತೀನಿ. ಸ್ವಲ್ಪ ಉದ್ದ ಆಗಿದೆಯಲ್ವಾ, ಮೇಗ ಉದ್ದ ಬಿಡಬಾರ್ದು, ಇದ್ರಲ್ಲೇ ಸುತ್ಕೋಬೇಕಿದು. ನಮ್ ದಿವ ನೋಡಿ, ಇಲ್ಲಿ ಬಕ್ಕೊಂಡು ನೀರ್ ನೋಡ್ತಾ ಇದೆ, ನೀರ್ ಚೆಲ್ಬಿಡೋಣ ಅಂತ ಅವನು ಮಗ ತೊಳೆಯೋಣ. ನಮ್ ದಿವ ನೆಕ್ತಾ ಇರೋದು ಖುಷಿ ಇದಕ್ಕೆ ನೀರನ್ನ. ಏ ಥೋ ಗಬ್ಬಿ, ಏ ಗಬ್ಬಿ, ಈ ಟಿ ಶರ್ಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ. ನಮ್ ದಿವ ದಿವಂಗು ಬಟ್ಟೆ ತರಬೇಕು ಬೇಗ. ಅಲಾಮದು ಹೌದು, ಹಬ್ಬ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ. ಹಾ, ನಿಮ್ಗೆಲ್ಲ ಇಲ್ಲಪ್ಪ ಇರೋ ಬಟ್ಟೆ. ನಮ್ ಲಕ್ಷ್ಮಿ ತಾನೇ, ನಾವ್ ಲಕ್ಷ್ಮಿ ಇದ್ದಂಗೆ ತಾನೇ. ನಮ್ ದಿವನೇ ಲಕ್ಷ್ಮಿ ನಮ್ಮ ಮನೆಗೆ. ಹೌದಾ, ಆಗ್ಲಿ ಬಿಡಿ. ಇವ ಹುಡ್ಗಿ ಅಲ್ಲ, ಮತ್ತೆ ಹುಡ್ಗಿರ್ ಮಾತ್ರ ಲಕ್ಷ್ಮಿ ಆಯ್ತಾರೆ. ಹಂಗೆಲ್ಲ ಬಿಸಾಕ್ಬಾರ್ದು, ನಾವೇ ಇನ್ನೊಬ್ರಿಗೆ ಹೇಳಿ ನಾವೇ ತಪ್ಪು ಮಾಡಬಾರ್ದು. ಅಲ್ಲಿ ಬಿಸಾಕು ಅಂದ್ರೆ ಇವನು ಕಿಟಕಿಲೇ ಬಿಸಾಕು, ಇಲ್ಲೇ ಡಸ್ಟ್ಬಿನ್ ಇದೆಯಲ್ಲ ನಮ್ಮ ಮನೆಯಲ್ಲಿ, ಬಿಸಾಕ್ಬಾರ್ದು. ನಾವೇ ಹೇಳ್ತೀವಿ, ರೋಡಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಅಂತ ಬೈತಾ ಇರ್ತೀವಿ. ಅಲ್ಲಿ ಹಾಕೋ, ಇಲ್ಲಂದ್ರೆ ಬಿಡು, ನಾನು ಹಾಕ್ತೀನಿ ಬಿಡು. ನಮ್ ಚಿನ್ನಪ್ಪಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ, ಅವ್ನಿಗೆ ಜಗ್ಗಿ ಜಗ್ ಕೊಡ್ಬೇಕು. ಇವಾಗ ನೀರ್ ಚೆಲ್ಬಿಡ್ತಾನೆ, ಇಟ್ಕೊಳಪ್ಪ. ನಮ್ ದೇವನ ಕೈಲಿಂದ ನೀರ್ ಹಾಕ್ಸಣ, ಒಳ್ಳೇದಾಗ್ಲಿ ಅಪ್ಪ, ಚೆನ್ನಾಗಿ ದೊಡ್ಡ ಗಿಡ ಬೆಳೀಲಿ. ಅವನ್ ಕುಡಿಯಕ್ ಹೋಗ್ತಿದ್ದಾನೆ, ಗಿಡ ಬೆಳ್ದಂಗೆ ನಮ್ಮ ಮನೇನ ಬೆಳಿಲಿ. ವಾವ್, ಸಾಕು, ಖುಷಿ ಖುಷಿ. ತಣ್ಣಗಲ್ಲ ಮಡ್ಕೋ.